ಒಳಗಡೆ ತೋರಿಸ್ತಾ ಇದ್ದೇವೆ. ಸರ್ವವ್ಯಾಪಿಯಾದ ಆತ್ಮ ಅದು ಆನಂದಮಯ ಕೋಶದಲ್ಲಿ ತನ್ನ ಪ್ರಕಾಶವನ್ನು ಬಿರುತ್ತದೆ. ಸರಿನಾ? ಓಕೆ ಸರ್. ಓಕೆ ಗುರುಗಳೇ. ಓಕೆ, ಈಗ ಮೊದಲನೇದು ಬಾಹ್ಯ ಶರೀರ. ನಮ್ಮ ಬಾಹ್ಯ ಶರೀರದ ಬಗ್ಗೆ ಗಮನ ಕೊಡೋಣ. ಯಾಕೆ ಗಮನ ಕೊಡ್ಬೇಕು ನಾವು ಬಾಹ್ಯ ಶರೀರಕ್ಕೆ? ಒಂದೊಂದೇ ಒಂದೊಂದೇ ಕೋಶಗಳನ್ನ ಕೋಶಗಳನ್ನು ದಾಟಿ ಒಳಕ್ಕೆ ಹೋಗ್ಬೇಕು. ನಾವು ಪ್ರತಿಯೊಂದು ಕೋಶವನ್ನ ಅರಿತುಕೊಂಡು ಒಳಕ್ಕೆ ಹೋಗ್ಬೇಕು. ಆಯ್ತಾ? ಈಗ ಮೊದಲು ಒಂದು ಸಣ್ಣ ಧ್ಯಾನ ಮಾಡೋಣ. ಈ ಧ್ಯಾನದಲ್ಲಿ ಬಾಹ್ಯ ಅಂದ್ರೆ ಅನ್ನಮಯ ಕೋಶದ ಅರಿವನ್ನು ತರಿಸ್ಕೊಳ್ಳೋಣ. ಅನ್ನಮಯ ಕೋಶದ ಅರಿವು ನಿಧಾನವಾಗಿ, ಅನ್ನಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಮತ್ತು ಆತ್ಮ, ಈ ರೀತಿ ಒಂದೊಂದಾಗಿ ಕೋಶಗಳನ್ನ ಕೋಶಗಳ ಬಗ್ಗೆ ಅರಿವನ್ನು ತಂದುಕೊಂಡು ಒಳಕೋಣ. ಸರಿನಾ? ಈಗ ವೈಷ್ಣವಿಯವರು ಮತ್ತು ಕಾತ್ಯಾಯಿನಿಯವರು, ವೈಷ್ಣವಿ ಕಾತ್ಯಾಯಿನಿ ಪ್ರತಿಭಾವ ಮ್ಯೂಟ್ ಮಾಡಿ, ಅದನ್ನ ನಿಮ್ದು ಮ್ಯೂಟ್ ಮಾಡಿ, ಸೈಲೆನ್ಸ್ ಮಾಡಿ. ಕಾತ್ಯಾಯಿನಿ ಕೂಡ, ಹಾ ಕಾತ್ಯಾಯಿನಿಯವರು, ಕಾತ್ಯಾಯಿನಿ ಮ್ಯೂಟ್ ಆಗಿಲ್ಲ. ಮೈ ವಾಲ್ಯೂಮ್. ಓಕೆ, ಈಗ ಮೊದಲು ನಾನು ಹೇಳ್ತಾ ಇರ್ತೇನೆ ಅದನ್ನು ಮಾಡಿ. ಕಣ್ಣು ಮುಚ್ಚಿಕೊಳ್ಳಿ, ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಚಿಕೊಂಡು ಬಾಹ್ಯ ಪ್ರಪಂಚವನ್ನು ಗಮನಿಸಿ. ಬಾಹ್ಯ ಪ್ರಪಂಚ ಅಂದರೆ ಶಬ್ದಗಳ ಮೂಲಕ ನಮಗೆ ಅನುಭವ ಬರ್ತಾ ಇದೆ. ಬಾಹ್ಯ ಪ್ರಪಂಚದಲ್ಲಿ ಹಲವಾರು ರೀತಿಯ ಶಬ್ದಗಳು ಕೇಳಿ ಬರ್ತವೆ. ಅದರಲ್ಲಿ ಸ್ಥೂಲವಾದ ಶಬ್ದ ಇದೆ, ಸೂಕ್ಷ್ಮವಾದ ಶಬ್ದ ಇದೆ. ಸ್ಥೂಲವಾದ ಶಬ್ದವನ್ನು ಗಮನಿಸಿ. ನಿಧಾನವಾಗಿ ಸೂಕ್ಷ್ಮವಾದ ಶಬ್ದವನ್ನು ಗಮನಿಸಿ. ಸ್ಥೂಲವಾದ ಶಬ್ದ ಮತ್ತು ಸೂಕ್ಷ್ಮವಾದ ಶಬ್ದವನ್ನು ಗಮನಿಸಿ. ಇನ್ನೂ ಸೂಕ್ಷ್ಮವಾದ ಶಬ್ದ ಏನಾದರೂ ಇದೆಯೋ ಅದನ್ನು ಗಮನಿಸಿ. ಇನ್ನೂ ಸೂಕ್ಷ್ಮವಾದ ಶಬ್ದ ಏನಿದೆ ಅದನ್ನು ಗಮನಿಸಿ. ಈಗ ನಿಮ್ಮ ಗಮನವನ್ನು ಉಸಿರಿನ ಕಡೆಗೆ ತೆಗೆದುಕೊಂಡು ಹೋಗಿ. ಗಮನವನ್ನು ಉಸಿರಿನ ಕಡೆಗೆ ತೆಗೆದುಕೊಂಡು ಹೋಗಿ. ಉಸಿರು ಶರೀರದ ಒಳಕ್ಕೆ ಬರ್ತದೆ, ಹೊರಕ್ಕೆ ಹೋಗ್ತದೆ. ಉಸಿರು ಶರೀರದ ಯಾವ್ಯಾವ ಭಾಗವನ್ನು ಮುಟ್ತದೆ ಅದನ್ನು ಗಮನಿಸಿ. ಮೂಗಿನ ಹೊಳ್ಳೆ, ಮೂಗು, ಗಂಟಲು, ಎದೆಯ ಒಳಭಾಗ, ಹೊಟ್ಟೆಯ ಒಳಭಾಗ, ಉಸಿರು ಎಲ್ಲೆಲ್ಲಿ ಪ್ರವಾಹ ಆಗ್ತದೆ ಆ ಪ್ರವಾಹ ಆಗ್ತಿರೋ ಉಸಿರನ್ನು ಗಮನಿಸಿ. ಒಳಕ್ಕೆ ಬರ್ತಾ ಇರೋದು, ಹೊರಗೆ ಹೋಗ್ತಾ ಇರೋದು.
ಉಸಿರು ಒಳಕ್ಕೆ ಬಂದಾಗ ಹೇಗೆ ಹೊಟ್ಟೆ ಮೇಲಕ್ಕೆ ಬರ್ತದೆ ಉಸಿರು ಹೊರಗೆ ಹೋದಾಗ ಹೇಗೆ ಹೊಟ್ಟೆ ಒಳಕ್ಕೆ ಹೋಗ್ತದೆ ಅದನ್ನು ಗಮನಿಸಿ ಗಮನ ಉಸಿರಿನ ಮೇಲೆ ಇರಲಿ ಉಸಿರು ಶರೀರದ ಯಾವ ಯಾವ ಭಾಗವನ್ನು ಮುಟ್ತಾ ಇದೆ ಅಲ್ಲಿ ಗಮನ ಇರಲಿ ಮೂಗು ಗಂಟಲು ಎದೆ ಒಳಭಾಗ ಹೊಟ್ಟೆಯ ಒಳಭಾಗ ಉಸಿರು ಒಳಕ್ಕೆ ಹೋಗುವುದು ಹೊರಕ್ಕೆ ಹೋಗುವುದು ಇದನ್ನು ಗಮನಿಸಿ ಈಗ ಉಸಿರನ್ನ ನಿಧಾನವಾಗಿ ಸ್ಲೋ ಮಾಡಿ ಶುರು ಮಾಡಿ ಸ್ಲೋ ಡೌನ್ ದಿ ಬ್ರೆತ್ ಅಂದ್ರೆ ಉಸಿರನ್ನ ಒಳಕ್ಕೆ ಇಳ್ಕೋಬೇಕು ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಬೇಕು ಉಸಿರನ್ನ ಸ್ಲೋ ಮಾಡಿದಾಗ ತನಷ್ಟಾನೆ ಮನಸ್ಸು ಶಾಂತ ಆಗ್ತಾ ಹೋಗುತ್ತದೆ ಸ್ಲೋ ಡೌನ್ ದಿ ಬ್ರೆತ್ ನ್ಯಾಚುರಲಿ ಸಹಜವಾಗಿ ಉಸಿರನ್ನ ಆಳವಾಗಿ ಹೊಟ್ಟೆಯೊಳಗೆ ಇಳ್ಕೋಬೇಕು ಮತ್ತೆ ಬಿಡಬೇಕು Gently breathe in, breathe out. ಉಸಿರು ಸ್ಲೋ ಮಾಡ್ತಿದ್ದ ಹಾಗೆ ಮನಸ್ಸು ಸೈಲೆಂಟ್ ಆಗಿ ಶುರು ಆಗುತ್ತದೆ ಉಸಿರನ್ನ ನಿಧಾನವಾಗಿ ಒಳಗೆ ತಗೊಳ್ಳಿ ನಿಧಾನವಾಗಿ ಒಳಗೆ ಬಿಡಿ ಸಹಜವಾಗಿ ಮಾಡಬೇಕು ಉಸಿರನ್ನ ನಿಧಾನವಾಗಿ ಒಳಗೆ ತಗೋಬೇಕು ನಿಧಾನವಾಗಿ ಹೊರಗೆ ಬಿಡಬೇಕು ಉಸಿರು ಒಳಗೆ ಹೋಗೋದನ್ನ ಶರೀರದ ಒಳಗೆ ಹೋಗೋದನ್ನ ಗಂಟಲು ಎದೆ ಹೊಟ್ಟೆಯ ಭಾಗ ಒಳಗೆ ಹೋಗೋದನ್ನ ಗಮನಿಸಿ ಸ್ಲೋ ಬ್ರೆತ್ ಡೀಪ್ ಬ್ರೆತ್ ಸ್ಲೋ ಬ್ರೆತ್ ಡೀಪ್ ಬ್ರೆತ್ ಉಸಿರು ಉಸಿರನ್ನು ಒಳಗೆ ತೆಗೊಳ್ಳುವಾಗ ಹೊರಗೆ ತೆಗೊಳ್ಳುವಾಗ ಮನಸ್ಸಿನಲ್ಲಿ ಆಲೋಚನೆಗಳು ಬರಬಹುದು ವಿಚಾರಗಳು ಬರಬಹುದು ಅದನ್ನು ಗಮನಿಸಿ ಹಾಗೆ ಬಿಟ್ಬಿಡಿ ಪುನಃ ಗಮನ ಉಸಿರಿನ ಕಡೆ ಹೋಗಲಿ ಟೇಕ್ ಯುವರ್ ಅಟೆನ್ಷನ್ ಟು ಬ್ರೆತ್ ಅಗೇನ್ ಕಣ್ಣು ಮುಚ್ಕೋಬೇಕು ಕಣ್ಣು ಮುಚ್ಕೊಳ್ಬೇಕು ಕ್ಲೋಸ್ ಯುವರ್ ಐಸ್
ಈಗ ನಿಧಾನವಾಗಿ ಉಸಿರನ್ನು ನಿಮ್ಮ ಗಮನ ಎಡಗಾಲಿನ ಹೆಬ್ಬೆರಳಿನ ಕಡೆ ಹೋಗಲಿ. ಟೇಕ್ ಯುವರ್ ಅಟೆನ್ಷನ್ ಟು ದಿ ಥಂಬ್, ಲೆಫ್ಟ್ ಥಂಬ್, ಲೆಫ್ಟ್ ಫೀಟ್ ಥಂಬ್. ಉಸಿರು ಅಲ್ಲಿ ಹೋಗ್ತಾ ಇದೆ ಅಂತ ತಿಳ್ಕೊಂಡು ನಿಧಾನಾಗಿ ಉಸಿರು ಎಳ್ಕೊಳ್ಳಿ ಬಿಡಿ. ಟೇಕ್ ಯುವರ್ ಅಟೆನ್ಷನ್ ಟು ಲೆಫ್ಟ್ ಥಂಬ್, ಉಸಿರು ಒಳಕ್ಕೆ ಹೋಗಲಿ. ಕಾಲಿನ ಉಸಿರು ಕಾಲಿನೊಳಕ್ಕೆ ಹೋಗಿ ನಿಮ್ಮ ಎಡಗಾಲಿನ ಹೆಬ್ಬೆರಳುವರೆಗೆ ಹೋಗ್ತಾ ಇದೆ ಅಂತ ಭಾವಿಸಿ ಉಸಿರಿನ ಒಳಗೆ ಬಿಡಿ, ಹೊರಗೆ ಬಿಡಿ. ಟೇಕ್ ಯುವರ್ ಅಟೆನ್ಷನ್ ಟು ದಿ ಥಂಬ್ ಆಫ್ ಲೆಫ್ಟ್ ಫೀಟ್. ವಿಜುಲೈಸ್ ದ ಬ್ರೆತ್ ಈಸ್ ಮೂವಿಂಗ್ ಇನ್ ದೇರ್ ಆ್ಯಂಡ್ ಮೂವಿಂಗ್ ಔಟ್ ಫ್ರಮ್ ಯುವರ್ ನೋಸ್. ಬಿಕಮ್ ಅವೇರ್ ಆಫ್ ಸೆನ್ಸೇಷನ್ಸ್ ಇನ್ ದಿ ಥಂಬ್. ಆ ಹೆಬ್ಬೆರಳಿನಲ್ಲಿ ಏನೇನು ಆಗ್ತಾ ಇದೆ, ಯಾವ ಸ್ಪಂದನ ಆಗ್ತಾ ಇದೆ, ವಾಟ್ ಆರ್ ದ ಸೆನ್ಸೇಷನ್ಸ್ ಇನ್ ದಿ ಲೆಫ್ಟ್ ಥಂಬ್, ಅಬ್ಸರ್ವ್ ಇಟ್. ಬಿಕಮ್ ಅವೇರ್ ಆಫ್ ಸೆನ್ಸೇಷನ್ಸ್ ಇನ್ ದಿ ಲೆಫ್ಟ್ ಥಂಬ್. ಆಸ್ ಯು ಬ್ರೀತ್ ಇನ್ ಬ್ರೀತ್ ಔಟ್, ಉಸಿರನ್ನು ಒಳಗೆ ತಗೊಂಡು ಹೊರಕ್ಕೆ ಬಿಡ್ತಾ ಇರುವಾಗ ನಿಮ್ಮ ಎಡಗಾಲಿನ ಹೆಬ್ಬೆರಳಲ್ಲಿ ಏನು ಸೆನ್ಸೇಷನ್ ಆಗ್ತಿದೆ ಅದನ್ನು ಗಮನಿಸಿ. ಆ ಎಡಗಾಲಿನ ಹೆಬ್ಬೆರಳಿನಲ್ಲಿ ಏನು ಸಂವೇದನೆ ಆಗ್ತಾ ಇದೆ, ನಿಮ್ಮ ಅನ್ನಮಯ ಕೋಶದಲ್ಲಿ ಏನು ಸಂವೇದನೆ ಆಗ್ತಾ ಇದೆ, ವಾಟ್ ಆರ್ ದ ಸೆನ್ಸೇಷನ್ಸ್ ಇನ್ ಯುವರ್ ಥಂಬ್, ಅಬ್ಸರ್ವ್ ದ್ಯಾಟ್. ಕಂಟಿನ್ಯೂ ಬ್ರೀತ್ ಇನ್ ಬ್ರೀತ್ ಔಟ್, ಉಸಿರನ್ನ ಒಳಗೆ ಕೇಳ್ಕೊಳ್ಳೋದು, ಹೊರಗೆ ಬಿಡೋದು, ಇದನ್ನು ಮಾಡ್ತಾ ಹೋಗಿ. ನಿಧಾನವಾಗಿ ಉಸಿರು ತಗೊಳ್ಳೋದು, ಆ ತೆಗೆದುಕೊಂಡ ಉಸಿರು ಪಾದದವರೆಗೆ ಹೋಗ್ತದೆ, ಹೆಬ್ಬೆರಳಲ್ಲಿ ಹೋಗ್ತದೆ ಅಂತ ಭಾವಿಸಿ ಆ ಹೆಬ್ಬೆರಳಲ್ಲಿ ಏನು ಸಂವೇದನೆಗಳಾಗ್ತಾ ಇದೆ ಅದನ್ನು ಗಮನಿಸಿ. ಈಗ ಆ ಉಸಿರನ್ನು ನಂತರದ ಬೆರಳು, ಆ ಕಾಲಿನ ಬೆರಳು ಹೆಬ್ಬೆರಳಾದಮೇಲೆ ಮುಂದಿನ ಬೆರಳು ಬರ್ತಲ್ಲ ಆ ಕಡೆ ಗಮನ ಹರಿಸಿ. ಅಲ್ಲಿರುವ ಸಂವೇದನೆಗಳ ಬಗ್ಗೆ ಅರಿವು ಮೂಡಿಬರಲಿ. ನಂತರದ ಬೆರಳು ತಗೊಳ್ಳಿ, ಹೀಗೆ ಒಂದೊಂದಾಗಿ ಎಲ್ಲ ಬೆರಳುಗಳನ್ನು ಕಾಲಿನ ಎಡಗಾಲಿನ ಎಲ್ಲ ಬೆರಳುಗಳನ್ನು ಗಮನಿಸಿ. ಬಿಕಮ್ ಅವೇರ್ ಆಫ್ ಈಚ್ ಆಫ್ ದಿ ಫಿಂಗರ್ಸ್ ಆಫ್ ಲೆಫ್ಟ್ ಲೆಗ್.
ಬಿಕಮ್ ಅವೇರ್ ಆಫ್ ಯುವರ್ ಲೆಫ್ಟ್ ಫುಟ್ ನಿಮ್ಮ ಎಡಗಾಲಿನ ಪಾದದ ಬಗ್ಗೆ ಅರಿವು ಬರಲಿ ಬಿಕಮ್ ಅವೇರ್ ಆಫ್ ಸೆನ್ಸೇಷನ್ಸ್ ಇನ್ ದ ಲೆಫ್ಟ್ ಫುಟ್ ಆಸ್ ಯು ಬ್ರೀತ್ ಇನ್ ಬ್ರೀತ್ ಔಟ್ ಉಸಿರು ಒಳಗೆ ತಗೊಂಡು ಹೊರಗೆ ಬಿಡ್ತಾ ಇದ್ದ ಹಾಗೆ ಎಡಗಾಲಿನ ಪಾದದ ಬಗ್ಗೆ ಅರಿವು ಬರಲಿ ನಿಮ್ಮ ಪಾದದಲ್ಲಿ ಏನೇನು ಸಂವೇದನೆಗಳಾಗ್ತಾ ಇದೆ ಅದನ್ನು ಗಮನಿಸಿ ನಿಮ್ಮ ಎಡಗಾಲಿನ ಕಡೆಗೆ ಗಮನ ಹರಿಸಿ ಕಾಲ್ ಗಂಟಿನಿಂದ ಕಾಲಿನ ಪಾದದವರೆಗೆ ಟೇಕ್ ಯುವರ್ ಅಟೆನ್ಷನ್ ಟು ಲೆಫ್ಟ್ ಲೆಗ್ ಫ್ರಮ್ ದ ನೀ ಟು ಫೀಟ್ Become aware of the left feet, left leg from knee to feet. Feel the sensations in the left leg. Feel the sensations in the left thigh. Edagalina. ತೊಡೆಯ ಒಳಗಿರುವ ಸಂವೇದನೆಗಳನ್ನು ಗಮನಿಸಿ ಯೂಸ್ ಬ್ರೆತ್ ಆಸ್ ಎ ಪ್ರೋಬಿಂಗ್ ಟೂಲ್ ಉಸಿರು ಒಳಕ್ಕೆ ಹೋದಾಗ ಎಡಭಾಗದ ತೊಡೆಯೊಳಗೆ ಏನೇನಾಗ್ತದೆ ಅದನ್ನು ಗಮನಿಸಿ ಕೆಲವು ಸೂಕ್ಷ್ಮವಾದ ಸಂವೇದನೆಗಳು ಕೆಲವು ಸ್ಥೂಲವಾದ ಸಂವೇದನೆಗಳು ಎರಡನ್ನು ಗಮನಿಸಿ
shift your attention to the right leg, thumb, balagalina, hebbaralina kade gamanavulli. Alliro samvedananu gurtisi, observe the feelings of right foot thumb. ನಿಧಾನವಾಗಿ ಉಸಿರನ್ನು ಕಾಲಿನ ಕಡೆ ಹರಿಸಿ ಕಾಲಿನ ಒಳಭಾಗದಲ್ಲಿ ಏನೇನಾಗ್ತಾ ಇದೆ ಅದನ್ನು ಗಮನಿಸಿ ಬಲಗಾಲಿನ ಒಳಗೆ Become aware of thumb, right thumb, right thigh, balabhagada todeya kade gamana hariyiri. Become aware of sensations in the right thigh, balagalina iruva samvedananu gamanisi. Become aware of abdominal area. ಹೊಟ್ಟೆ ಕೆಳಭಾಗದ ಕಡೆ ಗಮನ ಹರಿಸಿ ಎಚ್ಚರ ಇರಬೇಕು ಅರಿವಿನಿಂದ ಇರಬೇಕು ನಿದ್ದೆ ಮಾಡಬಾರದು Become aware of sensations
ಅಬ್ಡಾಮನ್ ಏರಿಯಾ ಟೇಕ್ ಯುವರ್ ಅಟೆನ್ಷನ್ ಟು ಚೆಸ್ಟ್ ಏರಿಯಾ ಎದೆ ಭಾಗದ ಕಡೆ ಗಮನ ಹರಿಸಿ ಬಿಕಮ್ ಅವೇರ್ ಆಫ್ ಸೆನ್ಸೇಷನ್ಸ್ ಇನ್ ದಿ ಚೆಸ್ಟ್ ಏರಿಯಾ ಎದೆ ಭಾಗದಲ್ಲಿ ಸಂವೇದನೆಗಳನ್ನು ಗುರುತಿಸಿ
ಬಿಕಮ್ ಅವೇರ್ ಆಫ್ ಅ ಬ್ಯಾಕ್ ಬೆನ್ನಿನ ಕಡೆ ಗಮನ ಹರಿಸಿ ಬಿಕಮ್ ಅವೇರ್ ಆಫ್ ದ ಸೆನ್ಸೇಷನ್ಸ್ ಇನ್ ದ ಬ್ಯಾಕ್ ಉಸಿರು ಒಳಕ್ಕೆ ಹೋಗುವಾಗ ಬೆನ್ನಿನ ಕಡೆ ಗಮನ ಹರಲಿ ಬಿಕಮ್ ಅವೇರ್ ಆಫ್ ದ ಸೆನ್ಸೇಷನ್ಸ್ ಇನ್ ದ ಬ್ಯಾಕ್ ಟೇಕ್ ಯುವರ್ ಅಟೆನ್ಷನ್ ಟು ಯುವರ್ ನೆಕ್ ಏರಿಯಾ ಕುತ್ತಿಗೆ ಭಾಗದ ಕಡೆ ಗಮನ ತಗೊಂಡು ಹೋಗಿ ವೆನ್ ಯು ಬ್ರೀತ್ ಇನ್ ವಿಜುವಲೈಸ್ ದ ಬ್ರೆತ್ ಈಸ್ ರೀಚಿಂಗ್ ನೆಕ್ ಏರಿಯಾ ಉಸಿರನ್ನು ಕುತ್ತಿಗೆ ಕಡೆ ತಗೊಂಡು ಹೋಗಿ ಆ ಕುತ್ತಿಗೆ ಭಾಗದಲ್ಲಿ ಏನೇನು ಸೆನ್ಸೇಷನ್ ಆಗುತ್ತೆ ಅದನ್ನು ಗಮನಿಸಿ ಗ್ರ್ಯಾಜುವಲಿ ಬ್ರಿಂಗ್ ಯುವರ್ ಅಟೆನ್ಷನ್ ಟು ದಿ ಫೇಸ್ ಏರಿಯಾ ಮುಖದ ಕಡೆ ಗಮನ ತನ್ನಿ ಉಸಿರು ಒಳಕ್ಕೆ ಹೋಗುವಾಗ ಉಸಿರು ಮುಖದ ಕಡೆಗೆ ಹೋಗ್ತಾ ಇದೆ ಒಳಗೆ ಅನ್ನೋ ಭಾವನೆಯಿಂದ ಆ ಮುಖದಲ್ಲಿ ಏನೇನಾಗ್ತದೆ ಅದನ್ನು ಗಮನಿಸಿ ಅಬ್ಸರ್ವ್ ದಿ ಸೆನ್ಸೇಷನ್ಸ್ ಆನ್ ಫೇಸ್ ಬಿಕಮ್ ಅವೇರ್ ಆಫ್ ದಿ ಹೆಡ್ ಏರಿಯಾ ತಲೆಯ ಭಾಗದ ಕಡೆ ಗಮನ ಹರಿಸಿ ಬಿಕಮ್ ಅವೇರ್ ಆಫ್ ಸೆನ್ಸೇಷನ್ಸ್ ಆನ್ ದಿ ಹೆಡ್ ಏರಿಯಾ Become aware of the total body from head to toe. ತಲೆಯಿಂದ ಪಾದದವರೆಗೆ ಇಡೀ ಶರೀರದ ಕಡೆ ಗಮನ ಬರಲಿ
ಬಿಕಮ್ ಅವೇರ್ ಆಫ್ ದಿ ಹೋಲ್ ಅನ್ನಮಯ ಕೋಶ, ಇಡೀ ಅನ್ನಮಯ ಕೋಶದ ಕಡೆಗೆ ಅರಿವು ಬರಲಿ. ಅನ್ನಮಯ ಕೋಶ ಅಂದರೆ ಕೇವಲ ಸಂವೇದನೆಗಳು, ದೇರ್ ಆರ್ ಸೆನ್ಸೇಷನ್ಸ್ ಇನ್ ಅನ್ನಮಯ ಕೋಶ. ಬಿಕಮ್ ಅವೇರ್ ಆಫ್ ಸೆನ್ಸೇಷನ್ಸ್ ಫುಲ್ಲಿ ಇನ್ ಅನ್ನಮಯ ಕೋಶ ಫ್ರಮ್ ಹೆಡ್ ಟು ಟೋ. ಈ ಇಡೀ ಅನ್ನಮಯವನ್ನು ಕೋಶವನ್ನು ಗಮನಿಸುತ್ತಿರುವ ಸಾಕ್ಷಿ ನಾನು. ಐ ಆಮ್ ದಿ ವಿಟ್ನೆಸ್ ಆಫ್ ದಿ ಹೋಲ್ ಬಾಡಿ. ಐ ಆಮ್ ನಾಟ್ ದಿ ಬಾಡಿ, ಶರೀರ ನಾನಲ್ಲ, ಶರೀರವನ್ನು ಗಮನಿಸುತ್ತಿರುವ ಸಾಕ್ಷಿ ನಾನು. ಜೆಂಟ್ಲಿ ಬ್ರಿಂಗ್ ಯುವರ್ ಅವೇರ್ನೆಸ್ ಬ್ಯಾಕ್ ಟು ದ ಬ್ರೀತಿಂಗ್, ಉಸಿರಿನ ಕಡೆ ಗಮನ ತನ್ನಿ. ರಿಲ್ಯಾಕ್ಸ್. ನಾನು ಚಾಂಟ್ ಮಾಡ್ತೇನೆ, ಅಸತೋ ಮಾ ಸದ್ಗಮಯ. ರಿಪೀಟ್ ಆಫ್ಟರ್ ಮೀ, ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಿಧಾನವಾಗಿ ಕಣ್ಣು ತೆರೆಯಿರಿ, ಕೈಯನ್ನು ಉಜ್ಜಿ ಕಣ್ಣಿನ ಮೇಲೆ ಶಾಖ ಕೊಟ್ಟು ಕಣ್ಣನ್ನು ನಿಧಾನವಾಗಿ ತೆರೀರಿ. ಈ ದಿನದ ಕ್ಲಾಸು ಪಂಚಕೋಶಗಳಲ್ಲಿ ಅತ್ಯಂತ ಸ್ಥೂಲವಾದ ಅನ್ನಮಯ ಕೋಶದ ಕಡೆ ಗಮನ. ಅನ್ನಮಯ ಕೋಶದ ಅನುಭವ ಹೇಗಿರ್ತದೆ ನಮಗೆ, ಏನಾಗ್ತದೆ ಅನ್ನಮಯ ಕೋಶದಲ್ಲಿ? ಸುಜಯವರೇ, ಅನ್ನಮಯ ಕೋಶದ ಅನುಭವ ಅಂದ್ರೆ ಹೇಗಿರ್ತದೆ ನಮ್ಮ ಗಮನಕ್ಕೆ, ಸಾಕ್ಷಿ ಗಮನಕ್ಕೆ ಬಂದಾಗ? ಅನ್ನಮಯ ಕೋಶ ನಮ್ಮ ಸಾಕ್ಷಿಯ ಗಮನದಲ್ಲಿ ತಂದಾಗ ಅನ್ನಮಯ ಕೋಶದ ಅನುಭವ ಏನಿರ್ತದೆ, ಏನಾಗ್ತದೆ? ಕೇಳ್ತಾ ಇದೆಯಾ ಸುಜಯ ಅವರಿಗೆ?
ಹಾ ಕೇಳ್ತಾ ಇದೀಯಾ ಸುಜಿ ಆನ್ ಕರ್ ಮಾ ಹಾ ಇದೆ ಪ್ರತಿಭಾ ನಿಮ್ಮ ಆನ್ ಇದೆ ಪ್ರತಿಭಾ ಆನ್ ಇದೆ ನೋ ನೋ ಸುಜಿ ಇಸ್ ನಾಟ್ ಆನ್ ಹಾ ಪ್ರತಿಭಾ 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 ಅವರೇ ಓ ಗುರುಜಿ ಹಾ ಅನ್ನಮಯ ಕೋಶದ ಅನುಭವ ಏನಾಗುತ್ತದೆ ಹೊಟ್ಟೆಲಿ ಬಂತರ ಎನರ್ಜಿ ಆಯ್ತು ಫಾರ್ಮ್ ಆಯ್ತು ಹಾ ಎನರ್ಜಿ ಸಪ್ಲೈ ಆದಂಗ ಆಯ್ತು ಗುರುಜಿ ನಮ್ಮ ಅರಿವನ್ನ ಅನ್ನಮಯ ಕೋಶದ ಮೇಲೆ ಪೂರ್ಣ ತಗೊಂಡೋಗಬೇಕು ನಾವು ಎಲ್ಲ ಅರಿವು ಕಣ್ಣಿನ ಮೂಲಕ ಬಾಯ ಪ್ರಪಂಚಕ್ಕೆ ಹೋಗುತ್ತದೆ ಒಳಕ್ಕೆ ಹೋಗಬೇಕಾದ್ರೆ ಮೊದಲು ಅನ್ನಮಯ ಕೋಶದ ಮೇಲೆ ಅನ್ನಮಯ ಕೋಶದ ಗಮನ ಪೂರ್ತಿ ಬರಬೇಕು ಆಮೇಲೆ ಮನೋಮಯ ಕೋಶ ಆಮೇಲೆ ವಿಜ್ಞಾನಮಯ ಕೋಶ ಆಮೇಲೆ ಆನಂದಮಯ ಕೋಶ ಆಮೇಲೆ ಆತ್ಮ ಹಾಗೆ ಒಳಕ್ಕೆ ಹೋಗಬೇಕು ಆ ಸರಿ ಸರ್ ರೈಟ್ ಮೊದಲು ಅನ್ನಮಯ ಕೋಶವನ್ನು ಸರಿಯಾಗಿ ಗಮನಿಸಬೇಕು ಅನ್ನಮಯ ಕೋಶವನ್ನು ಸೂಕ್ಷ್ಮ ಎನರ್ಜಿ ಸಪ್ಲೈ ಆದಾಗ ಆಯ್ತು ಹಾ ಅದನ್ನ ಗಮನಿಸಬೇಕು ಸೂಕ್ಷ್ಮವಾಗಿ ಆ ಅನ್ನಮಯ ಕೋಶ ಸ್ಥೂಲ ಅಂತ ತಿಳ್ಕೊಂಡಿದ್ವಿ ಅದು ಸ್ಥೂಲ ಅಲ್ಲ ಅದು ಅದು ಎನರ್ಜಿ ಅದು ವೈಬ್ರೇಷನ್ ಅದು ನಾವು ದೇಹ ಸ್ಥೂಲ ಐತೆ ಅಂತ ತಿಳ್ಕೊಂಡಿದ್ವಿ ದೇಹ ಸ್ಥೂಲ ಅಂತ ಇಲ್ಲ ಅದು ವೈಬ್ರೇಷನ್ ಕಂಪನಗಳು ಅರ್ಥ ಆಗ್ತಿದೆಯಾ ವೈಷ್ಣವಿ ಅವರೇ ನಿಮಗೆ ಗಮನಿಸಿದ್ರ ಅವರು ಇದು ಆನ್ ಮಾಡಬೇಕು ಗುರುಜಿ ಹಾ ಮ್ಯೂಟ್ ಮಾಡಿದ್ರು ವೈಷ್ಣವಿ ಅವರು ಅವರಿಗೆ ಹೇಳಬೇಕು ಅವರಿಗೆ ಹಾ ವೈಷ್ಣವಿ ಅವರೇ ಕೇಳ್ತಾ ಇದೀಯಾ ओके सत्यवती और सत्यवती केता इदिया हाँ हाँ ऐन मड़े नम्मा अरिवन्ना शरीर अन्नमय कोश मनोमय कोश विज्ञानमय कोश आनंदमय कोश आगे वे आत्मन कड़े अन्नमय कोश अरिव सरियागि आगे स्थूल शरीर अर्थ आगदिया कात्यायनी सूर्य ओके इवत्तिगे इल्ली मुगिसोण ಈಗ ಒಂದು ಅಸೈನ್ಮೆಂಟ್ ಅಸೈನ್ಮೆಂಟ್ ಅಂದ್ರೆ ನಾನು ಆತ್ಮ ವಿಚಾರ ಅಂತ ಒಂದು 50 ವಿಡಿಯೋ ಮಾಡಿದ್ದೆ 50 ವಿಚಾರ 50 ವಿಡಿಯೋ ಅದನ್ನ ನಿಮಗೆ ಇದಲ್ಲ WhatsApp ಗ್ರೂಪ್ ಅಲ್ಲಿ ಅನೌನ್ಸ್ ಮಾಡ್ತೇನೆ ಅದರಲ್ಲಿ ಓಕೆ ಗುರುಜಿ ಅದನ್ನ ಫಸ್ಟ್ 4 ಫಸ್ಟ್ 5 ವಿಡಿಯೋ ಫಸ್ಟ್ 5 ವಿಡಿಯೋನ ದಿನಕ್ಕೆ ಒಂದೊಂದು ದಿನಕ್ಕೆ ಒಂದು 30 40 ನಿಮಿಷ ಇರುತ್ತೆ ಅದನ್ನ 5 ವಿಡಿಯೋನ ಕೇಳ್ಕೊಬೇಕು ನೆಕ್ಸ್ಟ್ ಕ್ಲಾಸಿಗೆ ಬಂದಾಗ ಆ 5 ವಿಡಿಯೋಗಳಲ್ಲಿ ಏನೋ ಪ್ರಶ್ನೆ ಹೇಳಿದ್ರೆ ಕೇಳಬಹುದು ಆಮೇಲೆ ಪುನಃ ಇನ್ನೊಂದು ಪ್ರಾಕ್ಟಿಕಲ್ ಕ್ಲಾಸ್ ಮಾಡೋಣ ಸರಿನಾ ಸರಿ ಸರಿ ಗುರುಜಿ ಓಕೆ ಈ ಪ್ರಾಕ್ಟಿಕ ಇಲ್ಲಿ ಇಲ್ಲಿ ಜಾಸ್ತಿ ಪ್ರಾಕ್ಟಿಕಲಿ ಗಮನ ಮಾಡೋಣ ಈಗ ನಿಮಗೆ ಏನಾದರೂ ಪ್ರಶ್ನೆಗಳು ಇದೆಯೋ ಇದಾವೆ ಪ್ರತಿಭಾ ಅವರೇ ಇದು ಮೆಡಿಟೇಷನ್ ತುಂಬಾ ಚೆನ್ನಾಗಿತ್ತು ಗುರುಜಿ ಹಾ ಆಗಿ ಹಾ ತುಂಬಾ ಚೆನ್ನಾಗಿತ್ತು ಹಾ ಮತ್ತೆ ಒಂದೊಂದು ಪಾರ್ಟ್ಸ್ ನಲ್ಲೂ ಹಾ ಕಂಪನಿಗಳು ಆಗ್ತಾ ಇತ್ತು ಮಾಡುವಾಗ ಹಾ ಅದನ್ನ ಗಮನಿಸ್ತಾ ಹೋಗಬೇಕು ಯಾಕೆ ನಾವು ಮನಸ್ಸನ್ನ ಹೊರಗಡೆಯಿಂದ ಒಳಗೆ ಆತ್ಮನ ಕಡೆ ತಗೊಂಡೋಗಬೇಕು ಒಳಗಡೆ ತಗೊಂಡೋಗೋ ಮುಂಚೆ ಒಳಗಡೆ ನಿಧಾನ ಕೋಶ ಕೋಶಗಳ ಮೂಲಕ ತಗೊಂಡೋಗಬೇಕು ಅಲ್ಲ ಒಂದೇ ಸಲ ಹೋಗಲ್ಲ ಅವಲ್ಲ ಅದು ಗೊತ್ತಾಯ್ತಾ ಒಂದೇ ಸಲ ಒಳಗೆ ಹೋಗಲ್ಲ ಮನಸ್ಸು ನಿಧಾನವಾಗಿ ಒಂದೊಂದು ಕೋಶಗಳ ಮೂಲಕ ಹೋಗಬೇಕು ಫಸ್ಟ್ ಅನ್ನಮಯ ಕೋಶ ಈಗ ಅನ್ನಮಯ ಕೋಶ ಹೋಗೋದನ್ನ ಒಂದು ಪ್ರಾಕ್ಟೀಸ್ ಮಾಡಿ ಒಂದು ವಾರ ಓಕೆ ಆಮೇಲೆ ಪ್ರಾಣಮಯ ಕೋಶ ಚೆಸ್ಟ್ ಹೋಗಬೇಕು ಪ್ರಾಣಮಯ ಕೋಶ ಆ ಪ್ರಾಣಮಯ ಕೋಶ ಎಲ್ಲ ಕಡೆ ಇದೆ ಚೆಸ್ಟ್ ಮಾತ್ರ ಇಲ್ಲ ಎಲ್ಲ ಕಡೆ ಅದನ್ನ ಏನು ಪ್ರಾಣಮಯ ಕೋಶ ನೆಕ್ಸ್ಟ್ ಹೇಳ್ತೇನೆ ಓಕೆ ಆಯ್ತಾ ಈಗ ಅನ್ನಮಯ ಕೋಶ ಪ್ರಾಕ್ಟೀಸ್ ಮಾಡಿ ಓಕೆ ಕಡೆಗೆ ಆ 5 ವಿಡಿಯೋ ಕೇಳಿ ಆ 5 ವಿಡಿಯೋ ಅಂತ ಇದರ WhatsApp ಗ್ರೂಪ್ ಅಲ್ಲಿ ಕೊಡ್ತೇನೆ ನಾನು ಅದನ್ನ ಫಸ್ಟ್ 5 ವಿಡಿಯೋಸ್ ಕೇಳಿ ಓಕೆ ಯಾವ ಪ್ರಶ್ನೆ ಏನ ಪ್ರಶ್ನೆ ಇದೆಯಾ ಕಾತ್ಯಾನಿ ಅವರೇ ಏನ ಪ್ರಶ್ನೆ ಇದೆಯಾ ಮ್ಯೂಟ್ 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 ಅಲ್ಲಿ ಮ್ಯೂಟ್ ಅಲ್ಲಿ ಇದೆ ಅನ್ಮ್ಯೂಟ್ ಮಾಡ್ಕೋಬೇಕು ಸುಜಿ ಅವರೇ ಅನ್ಮ್ಯೂಟ್ ಮಾಡ್ಕೋಬೇಕು ಸುಜಿ ಅವರು ಕೇಳ್ತಾರೆ ಕಾತ್ಯಾನಿ
ಹಾ ಕೇಳ್ತಾ ಇದೆ, ಹೇಳಿ ಕಥೆನಿ. ಹಾ ಈಗ ಗಮನಿಸ್ತಾ ಬಂದಾಗ ನೀವು ಹೇಳಿದ ಹಾಗೆ ಬರೀ ಸೆನ್ಸೇಷನ್ ಬಂತು. ಆಮೇಲೆ ನಾನು ಗಮನಿಸಿದ ಸಾಕ್ಷಿ ಹೇಳಿದಾಗ ಸಾಕ್ಷಿಯ ಕಡೆ ಗಮನ ಬಂದಾಗ ಸ್ಟಿಫ್ನೆಸ್ ಮತ್ತೆ ಶಾಂತಿ ಅಂದ್ರೆ ಓಕೆ ವೆರಿ ಗುಡ್. ಸೆನ್ಸೇಷನ್ ಪೂರ್ಣವಾಗಿ ವೆರಿ ಗುಡ್ ಸಾಕ್ಷಿ ಕಡೆ ಗಮನ ತಿರುತ್ತೆ. ವೆರಿ ಗುಡ್ ವೈಷ್ಣವಿಯವರೇ ಅವರು ಅನ್ಮ್ಯೂಟ್ ಮಾಡಬೇಕು ಗುರುಜಿ. ಹಾ ಅದೇ ಅದೇ ಮಾಡ್ತಾ ಇಲ್ಲ ಅವರು ಹೇಳ್ಬೇಕು. ಹಾ ಇರ್ಲಿ ಬಿಡಿ, ಅವರು ಕೇಳ್ತಾ ಇಲ್ಲ ಅವರಿಗೆ, ಅವರು ಅವ್ರದ್ದು ಗೊತ್ತಾಗ್ತಾ ಇಲ್ಲ ಅವರಿಗೆ. ಓಕೆ ಆಯ್ತು, ಇವತ್ತಿಗೆ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಪುನಃ ಅನೌನ್ಸ್ ಮಾಡ್ತೇನೆ, ಅದರಲ್ಲಿ ಯಾವ ವಿಡಿಯೋಸ್ ಅಂತ ಅದಕ್ಕೆ ಗ್ರೂಪಲ್ಲಿ ಹಾಕ್ತೇನೆ. ಓಕೆ ನಾಳೆ ಇಂಗ್ಲಿಷ್ ಕ್ಲಾಸ್ ಇದೆ, ಇಂಗ್ಲಿಷ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಆಗ್ಬೋದು, ನಮಸ್ತೆ. ನಾಳೆ ಕ್ಲಾಸ್ ಇದೆ ಗುರುಜಿ, ನಾಳೆ ಸೇಮ್ ಟೈಮ್ ಇಂಗ್ಲಿಷ್ ಕ್ಲಾಸ್, ಇಂಗ್ಲಿಷ್ ಇದು ಕನ್ನಡ. ಓಕೆ ಓಕೆ ನಮಸ್ತೆ.